ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿರೋ ಆರೋಗ್ಯಕರವಾಗಿರೋ ರೆಸಿಪಿ ಇದು ಹರಿವೆ ಸೊಪ್ಪು. ಹರಿವೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ತುಂಬಾ ಈಸಿ ಆಗಿರುತ್ತೆ. ರೊಟ್ಟಿ ಚಪಾತಿ ಎಲ್ಲಂತೂ ಸೂಪರ್ ಆಗಿರುತ್ತೆ. ಜೋಳದ ರೊಟ್ಟಿಯಲ್ಲಂತೂ ಸೂಪರ್ ಆಗಿರುತ್ತೆ. ಹಾಗೆ ತುಂಬಾ ಈಸಿ ಆಗಿರೋದು, ತುಂಬ ಕಡಿಮೆ ಸಮಯದಲ್ಲಿ ತುಂಬಾ ಬೇಗ ಆಗುತ್ತೆ. ಇವಾಗ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಇದಿಷ್ಟು ಜಜ್ಜಿ ಇಟ್ಕೊಂಡಿರೋ ಒಂದು ಬೆಳ್ಳುಳ್ಳಿ ನೋಡಿ, ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ನೋಡಿ, ತುಂಬಾ ಈಸಿ ಆಗಿರೋದು. ಹಾಗೆ ಇಲ್ಲಿ ಬಾಂಡ್ಲೆ ಒಳಗೆ ಒಗ್ಗರಣೆಗ ಒಂದೂವರೆ ಸ್ಪೂನಷ್ಟು ನಾನು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ ಕಾದ್ಮೇಲೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತೆ ಸ್ವಲ್ಪ ಕೆಂಪಾಗಲಿ, ಹಾಗೆ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ತುಂಬ ಈಸಿ ಆಗಿರೋ ರೆಸಿಪಿ, ತುಂಬಾ ಬೇಗ ಆಗತ್ತೆ, ಹಾಗೆ ಹೆಲ್ತಿ ಕೂಡ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್, ಈರುಳ್ಳಿ ಸ್ವಲ್ಪ ಕೆಂಪಾದ್ಮೇಲೆ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿಗಿಂತ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ಇದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈರುಳ್ಳಿ ಹಾಕೊಂಡಿದ್ದೀನಿ. ನೋಡಿ ಇದಿಷ್ಟಿದೆ. ಹಾಗೆ ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡು ನೀರೊಳಗೆ ನೆನೆ ಇಟ್ಕೊಂಡು ನಂತರ ಜಾರದಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೀರಿಂದೆಲ್ಲ ಹೋಗಿರಬೇಕು, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಬೆಳ್ಳುಳ್ಳಿ ಹಾಕಾದ್ಮೇಲೆ ಉಪ್ಪು, ಯಾವುದೇ ಥರ ಸೊಪ್ಪಿನ ಪಲ್ಯಕ್ಕೆ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಕರಗಾದ್ಮೇಲೆ ಸ್ವಲ್ಪನೇ ಆಗಿಬಿಡುತ್ತೆ. ಅರಿಶಿನ ಪುಡಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ ನೀರು ಹಾಕಬಾರ್ದು, ಹಾಗೆ ಇದು ತೊಳೆದಿರೋದ್ರಲ್ಲೇ ಸ್ವಲ್ಪ ಅಲ್ಪ ಸ್ವಲ್ಪ ನೀರಲ್ಲಿನೇ ಕುದ್ದು ಬರುತ್ತೆ. ಇದು ಜಾಸ್ತಿ ಕುದಿಸೋ ಅವಶ್ಯಕತೆ ಕೂಡ ಇಲ್ಲ, ತುಂಬ ಬೇಗ ಕರಗುತ್ತೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇದು ಹವೆಯಲ್ಲಿನೇ ಸ್ವಲ್ಪ ಕುದ್ದು ಬರುತ್ತೆ. ನೋಡಿ ಸ್ವಲ್ಪ ಚೆಕ್ ಮಾಡಿಕೊಂಡು ಮತ್ತೆ ನಂತರ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಕರಗಿ ಸ್ವಲ್ಪನೇ ಆಗ್ಬಿಡುತ್ತೆ ಇದು ಸೊಪ್ಪಿನ ಪಲ್ಯ. ನೋಡಿದ್ರಲ್ವಾ ಫ್ರೆಂಡ್, ಸಿಂಪಲ್ ಆಗಿನೇ ಹರಿವೆ ಸೊಪ್ಪಿನ ಪಲ್ಯ. ನೀವು ಕೂಡ ಇದೇ ಥರನೇ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಇದು ಜೋಳದ ರೊಟ್ಟಿ ಎಲ್ಲಂತೂ ಸೂಪರ್ ಆಗಿರುತ್ತೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ವಿಡಿಯೋಸ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬೈ ಫ್ರೆಂಡ್ಸ್. ಬೈ.